ಕೊಟ್ಟಿದ್ದಾರೆ ಎಂಬುದಾಗಿ ಉತ್ತರ ಇರುವಂತದ್ದನ್ನ ನಾನು ನೋಡ್ತೇನೆ. ಅದ ರೀತಿಯಲ್ಲಿ ಈ ಒಂದು ಮದುವೆಯ ಕಾರ್ಯ ಇದು ಹೇಗೆ ಮಾಡಿದ್ರು ಎಂಬುದಾಗಿ ನೋಡುವಾಗ ದೇವರು ಹಾಕಿದ್ದೇನೆ ಅದಕ್ಕೂ ಕೂಡ ಉತ್ತರ ಇರುವಂತದ್ದನ್ನ ನಾನು ನೋಡ್ತೇನೆ. ದೇವರು ಮನುಷ್ಯನನ್ನ ಹೇಗೆ ಉಂಟು ಮಾಡಿದ್ರು ಎಂಬುದಾಗಿ ನೋಡುವಾಗ ದೇವರು ಮನುಷ್ಯನಿಗೋಸ್ಕರ ಉಂಟು ಮಾಡಿದಂತ ಭೂಮಿಯ ಮಣ್ಣಿನಿಂದಲೇ ಆದಮನನ್ನ ಮೊದಲನೇ ಪುರುಷನನ್ನ ಉಂಟು ಮಾಡಿದ್ರು ಎಂಬುದಾಗಿ ಆದಿಕಾಂಡ 2:7 ರಲ್ಲಿ ನೋಡ್ತೇವೆ. ಮನುಷ್ಯನನ್ನ ದೇವರು ನೆಲದ ಮಣ್ಣಿನಿಂದ ಉಂಟು ಮಾಡಿದ್ರು ಎಂಬುದಾಗಿ ವಾಕ್ಯದ ಮೂಲಕವಾಗಿ ನೋಡ್ತೇವೆ. ಹಾಗೆ ಈ ಮನುಷ್ಯನಿಗೆ ಸ್ತ್ರೀಯನ್ನ ಹೇಗೆ ಉಂಟು ಮಾಡಿದ್ರು ಎಂಬುದಾಗಿ ನೋಡುವಾಗ ಅದು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮನುಷ್ಯನಿಗೆ ಗಾಢವಾದಂತ ನಿದ್ರೆಯನ್ನ ಬರಮಾಡಿ ಆತನ ಬಗ್ಗೆ ಎಲುಬನ್ನ ತೆಗೆದುಕೊಂಡು ಅದರಿಂದ ಸ್ತ್ರೀಯಾಗ ಮಾಡಿ ಆತನ ಬಳಿಗೆ ಬರಮಾಡುವಂತಹ ಸಂದರ್ಭದಲ್ಲಿ ಆದಮನು ಈಗ ಸರಿ ಎಂಬುದಾಗಿ ಒಪ್ಪಿಕೊಂಡ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದರಿಂದ ದೇವರೇ ಮನುಷ್ಯನನ್ನ ಪುರುಷನನ್ನ ಸ್ತ್ರೀಯನ್ನ ಉಂಟು ಮಾಡಿದ್ರು ಎಂಬುದಾಗಿ ನೋಡ್ತೇವೆ. ಹೀಗೆ ದೇವರು ಉಂಟು ಮಾಡಿದಂತ ಪುರುಷನನ್ನ ಸ್ತ್ರೀಯನ್ನ ಅವರೇ ಬಂದು ಕೂಡಿಸಿದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದರಿಂದ ದೇವರು ಗಂಡು ಹೆಣ್ಣಾಗಿ ನಿರ್ಮಿಸಿದ್ರು, ಅವರನ್ನ ಆಶೀರ್ವದಿಸಿದ್ರು, ನೀವು ಬಹುಸಂತಾನವಾಗಿ ಇದ್ದೀರಿ, ಭೂಮಿಯಲ್ಲಿ ತುಂಬಿಕೊಂಡು ವಸ ಪಡಿಸಿಕೊಳ್ಳಿ, ಆಕಾಶದ ಪಕ್ಷಿಗಳು, ಸಮುದ್ರದ ಜಲತರಗಳು, ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವ ಜಂತುಗಳ ಮೇಲೆ ದೊರೆತನ ಮಾಡಿದೆ ಎಂಬುದಾಗಿ ಮನುಷ್ಯನ ದೇವರು ಉಂಟು ಮಾಡಿ ಅವರಿಗೆ ಒಂದು ಸಹಕಾರಿಣಿಯನ್ನ ಕೊಟ್ಟು ಅವನೊಂದು ದೊರೆಯಾಗಿ ಭೂಮಿಯಲ್ಲಿ ಇಟ್ಟರು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟ ಪಡಿಸ್ತದೆ. ಅದೇ ದೇವರ ವಾಕ್ಯ ಈ ಸತ್ಯವೇದಲ್ಲಿ ಒಂದು ಸ್ತ್ರೀ ಒಂದು ಪುರುಷನು ಯಾವ ರೀತಿ ಜೀವಿಸಬೇಕು ಸಮಾಜದಲ್ಲಿ ಅವರ ಕರ್ತವ್ಯಗಳೇನು ಅವರ ಜವಾಬ್ದಾರಿಕೆ ಏನು ಎಂಬತಕ್ಕಂಥದ್ದು ಕೂಡ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಅನೇಕ ವಾಕ್ಯಗಳ ಮೂಲಕವಾಗಿ ತಿಳಿಸಿರುವಂಥದ್ದನ್ನ ನಾನು ನೋಡ್ತೇವೆ. ಈಗ ತಾನೇ ಓದಿರ್ತಾ ವೇದ ಭಾಗದಲ್ಲಿ ನಾನು ನೋಡುವಾಗ ಭಕ್ತನಾದ ಪೌಲನು ಎಫೆಸ ಸಭೆಗೆ ಬರುವಂತಹ ಸಂದರ್ಭದಲ್ಲಿ ಅವನು ಹೀಗೆ ಬರೆಯುವಂತದ್ದನ್ನ ನೋಡ್ತೇವೆ. ಪುರುಷರೇ ನಿಮ್ಮ ಹೆಂಡತಿಯರನ್ನ ಪ್ರೀತಿಸಿರಿ ಎಂಬುದಾಗಿ ಹೇಳುವಂಥದ್ದನ್ನ ನೋಡ್ತೇವೆ. ಆ ಪ್ರೀತಿ ಎಂಬತಕ್ಕಂಥದ್ದನ್ನ ಯಾವ ರೀತಿ ಪ್ರೀತಿ ಮಾಡಬೇಕು ಎಂಬುದಾಗಿ ಹೇಳುವಾಗ ಕ್ರಿಸ್ತನು ಸಭೆಯನ್ನ ಪ್ರೀತಿಸುವ ರೀತಿಯಲ್ಲಿ ನೀವು ನಿಮ್ಮ ಹೆಂಡತಿಯರನ್ನ ಪ್ರೀತಿಸಿ ಎಂಬುದಾಗಿ ಹೇಳುವಂಥದ್ದನ್ನ ನೋಡ್ತೇವೆ. ಮತ್ತದ್ದು ನಾವು ನೋಡುವಾಗ ನೀವು ನಿಮ್ಮ ಸ್ವಂತ ಶರೀರಗಳನ್ನ ಪ್ರೀತಿಸುವ ರೀತಿಯಲ್ಲಿ ನಿಮ್ಮ ಹೆಂಡತಿಯರನ್ನ ಪ್ರೀತಿಸಿ ಎಂಬುದಾಗಿ ಹೇಳುವಂಥದ್ದನ್ನ ನಾನು ನೋಡ್ತೇನೆ. ಅದರಿಂದ ಪ್ರೀತಿ ಮಾಡಬೇಕು ಎಂಬತಕ್ಕಂಥದ್ದು ದೇವರದ್ದು ಬಾಧ್ಯತೆ ಎಂಬುದಾಗಿ ನೋಡ್ತೇವೆ. ಎರಡನೇದಾಗಿ ಹೊರಡುವಂತ ಸಂದರ್ಭದಲ್ಲಿ ನಿಮ್ಮ ಹೆಂಡತಿಯರನ್ನ ನೀವು ಸಂರಕ್ಷಿಸಿ ಅವರನ್ನ ಪರಾಮರಿಸಿ ಅವರನ್ನ ಪೋಷಿಸಿ ನಡೆಸಬೇಕು ಎಂಬುದಾಗಿ ಕೂಡ ದೇವರ ವಾಕ್ಯದಲ್ಲಿ ಇರುವಂತದ್ದನ್ನ ನಾನು ನೋಡ್ತೇವೆ. ಹಾಗೆ ಪುರುಷನಿಗೆ ಇರುವಂತ ಒಂದು ಜವಾಬ್ದಾರಿಕೆ ಏನು ಎಂಬತಕ್ಕಂಥದ್ದನ್ನ ಭಕ್ತನಂತ ಪೌರನು ಆ ಸಭೆಯಲ್ಲಿ ಬರೆಯುವಂತಹ ಸಂದರ್ಭದಲ್ಲಿ ತಿಳಿಸಿರುವಂತಹ ವಾಕ್ಯಗಳನ್ನ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಮನುಷ್ಯನನ್ನ ಉಂಟು ಮಾಡಿ ಆತನ ರೊಟ್ಟಿಗಳಾಗಿರುವುದು ಒಳ್ಳೆಯದಲ್ಲ ಎಂಬುದಾಗಿ ತಿಳಿದು ಆತನಿಗೆ ಒಂದು ಸಹಕಾರಿಯನ್ನು ಉಂಟು ಮಾಡಿ ಅವನ ಇಬ್ಬರನ್ನು ಕೂಡಿಸಿ ಇಬ್ಬರು ಇಬ್ಬರನ್ನ ಒಂದೇ ಶರೀರವಾಗಿ ಇರಬೇಕು ಎಂಬುದಾಗಿ ದೇವರು ಅಪ್ಡೇಟ್ ಮಾಡಿ ಈ ಮೂಲಕವಾಗಿ ಈ ಒಂದು ಮದುವೆಯ ಕಾರ್ಯವನ್ನ ಆದಿಯಲ್ಲೇ ದೇವರು ಮಾಡಿದ್ರು ಎಂಬತಕ್ಕಂಥದ್ದನ್ನ ಸತ್ಯವೇದ ಸ್ಪಷ್ಟ ಪಡಿಸ್ತಾರೆ. ಅದು ಮಾತ್ರವಲ್ಲದೆ ಈ ಒಂದು ಮದುವೆಯ ವಿಷಯದಲ್ಲಿ ಅನೇಕ ಸಂಗತಿಗಳನ್ನ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಕೂಡ
ಈ ಲೋಕದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರು ಕೂಡ ಈ ಮದುವೆ ವಿಷಯದಲ್ಲಿ ಕೆಲವು ಸಂಗತಿಗಳನ್ನ ಹೇಳಿರುವಂತದ್ದನ್ನ ನಾನು ನೋಡ್ತೇವೆ ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 4ರಿಂದ 6 ವಚನಗಳನ್ನ ನಾನು ಓದುವಾಗ ಅಲ್ಲಿ ಕೂಡ ದೇವರು ಮನುಷ್ಯನನ್ನ ಉಂಟು ಮಾಡಿದ್ರು ಗಂಡು ಹೆಣ್ಣಾಗಿ ಉಂಟು ಮಾಡಿದ್ರು ಅವರಿಬ್ಬರನ್ನ ಒಟ್ಟುಗೂಡಿಸಿದ್ರು ಇನ್ಮೇಲೆ ನೀವು ಇಬ್ಬರಲ್ಲ ಒಂದೇ ಶರೀರವಾಗಿ ಇದ್ದೀರಾ ದೇವರು ಕೂಡಿಸಿದ್ದನ್ನ ಮನುಷ್ಯರು ಅವಲಿಸಬಾರದೆಂಬುದಾಗಿ ಅಲ್ಲಿ ಕೂಡ ಹೇಳಿರುವಂತದ್ದನ್ನ ನಾವು ನೋಡ್ತೀವಿ ಇದನ್ನ ಏಕತಾನಿ ಪಾಠಕ್ಕೆ ಹೋದಂತ ಲೂಕರ ಸುವಾರ್ತೆಯಲ್ಲಿ ಕೂಡ ಆ ಸಂಗತಿ ಇರುವಂತದ್ದನ್ನ ನಾವು ನೋಡ್ತೀವಿ ಅದು ಮಾತ್ರ ಒಂದೇ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ದೇವರ ಅನೇಕ ವಾಕ್ಯಗಳಲ್ಲಿ ಸತ್ಯವೇದದಲ್ಲಿ ಒಬ್ಬ ಪುರುಷನು ಯಾವ ರೀತಿ ನಡೆದುಕೊಳ್ಳಬೇಕು ಅವನ ಜವಾಬ್ದಾರಿಕೆ ಏನು ಒಬ್ಬ ಸ್ತ್ರೀ ತಮ್ಮ ಯಜಮಾನರ ವಿಷಯದಲ್ಲಿ ಯಾವ ರೀತಿ ನಡೆದುಕೊಳ್ಳಬೇಕು ಅವಳ ಕರ್ತವ್ಯಗಳೇನು ಎಂಬತಕ್ಕಂಥದನ್ನ ದೇವರೇ ಬರೆಸಿ ಕೊಟ್ಟಿರುವಂಥದ್ದನ್ನ ನಾವು ನೋಡ್ತೇವೆ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಈ ಮದುವೆ ಕಾರ್ಯಮುಖವಾಗಿ ಇವರಿಬ್ಬರು ಒಂದಾಗಿ ಸೇರುವಾಗ ಸಮಾಜದಲ್ಲಿ ಒಂದು ಗೌರವ ಅವರಿಗೆ ಉಂಟಾಗ್ತದೆ ಅಂತಕ್ಕಂಥದ್ದನ್ನ ನಾವು ಬರೀಬಾರ್ದು ಅಂದ್ರೆ ನಮ್ಮ ಭಾರತದಲ್ಲಿ ನೋಡುವಾಗ ಒಂದು ಸ್ತ್ರೀಗೆ ಮದುವೆ ಆದ್ಮೇಲೆ ಅವ್ರು ಏನಂತಾರೆ ಮುತ್ತೈದೆ ಎಂಬುದಾಗಿ ಹೇಳುವಂಥದ್ದನ್ನ ನಾನು ನೋಡ್ತೇನೆ ಮುತ್ತೈದೆ ಅಂದ್ರೆ ಐದು ಚಿಹ್ನೆಗಳ ಕೂಡ ಅಲ್ಲಿ ಇರಬೇಕು ಒಂದು ಹಣೆಗೆ ಇಟ್ಕೊಳ್ತಕ್ಕಂಥದ್ದು ಆಮೇಲೆ ಕಿವಿಗೆ ಇಟ್ಕೊಳ್ತಕ್ಕಂಥದ್ದು ಹಾಗೆ ಮೂಗಿಗೆ ಇಟ್ಕೊಳ್ತಕ್ಕಂಥದ್ದು ಕೈಗೆ ಬಳೆಗಳು ಹಾಕೊಳ್ತಕ್ಕಂಥದ್ದು ಕಾಲಿಗೆ ಒಂದು ಇನ್ನೊಂದು ಕಡಗಾತ್ರ ಈಗ ಚೈನ್ ಅದನ್ನ ಹಾಕೊಳ್ತಕ್ಕಂಥದ್ದು ಇದೆಲ್ಲ ಮುತ್ತೈದು ಐದೇ ಎಂದಾಗಿ ಐದನ್ನ ಹೇಳಿ ಇರುವಂಥದ್ದನ್ನ ನಮ್ಮ ಭಾರತದಲ್ಲಿ ನೋಡ್ತೇವೆ ಹಾಗೆ ನೋಡುವಂತಹ ಸಂದರ್ಭದಲ್ಲಿ ಇದು ಪ್ರಾರಂಭದಿಂದಲೇ ಇತ್ತು ಎಂತಕ್ಕಂಥದ್ದು ನೋಡ್ತೇವೆ ನಾವು ಅಬ್ರಹಾಮನ ಮಕ್ಕಳಂತ ಇಸಾಕನಿಗೆ ಹೆಣ್ಣನ್ನು ನೋಡ್ಲಿಕ್ಕೆ ಎಲಿಯೇಜರ್ನ ಕಳಿಸುವಾಗ ಅವನು 10 ಒಡ್ಡೆಗಳ ಮೇಲೆ ಆ ಒಂದು ಹೆಣ್ಣನ್ನ ನೋಡ್ಲಿಕ್ಕೆ ಹೋಗ್ತಾನೆ ಆ ಹೆಣ್ಣನ್ನ ನೋಡಿದ್ಮೇಲೆ ಅವನಿಗೆ ಮೊದಲು ಕೊಡ್ತಕ್ಕಂಥ ಏನಪ್ಪ ಅಂದ್ರೆ ಅರ್ಧ ತೊಲೆ ಆ ಚಿನ್ನದ ಮೂಗುತಿ ಕೊಡ್ತಾರೆ ಆಮೇಲೆ ಎರಡು ಬಳೆಗಳನ್ನ ಕೊಡ್ತಾರೆ ಆಮೇಲೆ ತಂದೆ ತಾಯಿಗಳಿಗೆ ಅನೇಕ ಚಿನ್ನದ ಬೆಳ್ಳಿಯ ಉಡುಗೊರೆಗಳನ್ನ ಕೊಡುವಂಥದ್ದನ್ನ ನೋಡ್ತೇವೆ ಹೀಗೆ ಅವನು ಐದು ಮುತ್ತೈದೆ ಎಂಬಲಿಕ್ಕೆ ಅವನಿಗೆ ಒಂದು ಗೌರವ ಸೂಚಕವಾದಂಥ ಚಿಹ್ನೆಗಳನ್ನ ನೋಡ್ತೇವೆ ಹಾಗೆ ದೇವರ ವಾಕ್ಯದಲ್ಲಿ ಕೂಡ ದೇವರು ಐದು ವಸ್ತುಗಳನ್ನ ಇಬ್ಬರು ಬಂದಾದಂತ ಒಂದು ಶರೀರ ಕಟ್ಟೆ ಮೊದಲನೇದಾಗಿ ನೋಡಿದಾಗ ಹಣೆಗೆ ಇಟ್ಕೊಳ್ತಕ್ಕಂಥ ಏನಪ್ಪ ಹಣೆ ಯಾವುದನ್ನ ಸೂಚಿಸ್ತಾ ಇದ್ರೆ ಜ್ಞಾನವನ್ನ ಸೂಚಿಸ್ತದೆ ಕಿವಿ ಏನನ್ನ ಸೂಚಿಸುತ್ತೆ ದೇವರ ವಾಕ್ಯಗಳನ್ನ ಕೇಳ್ತೇವೆ ಮುಗಡ ಏನನ್ನ ಸೂಚಿಸ್ತಾ ಇದ್ರೆ ದೇವರ ವಾಕ್ಯದಲ್ಲಿ ಇರ್ತಕ್ಕಂಥ ಒಂದು ಸುವಾಸನೆಯನ್ನ ಒಂದು ಗಂಭೀರತೆಯನ್ನ ಅದು ಸೂಚಿಸ್ತದೆ ಹಣೆ ದೇವರ ಜ್ಞಾನವನ್ನ ಪಡ್ಕೊಳ್ತಕ್ಕಂಥದ್ದು ದೇವರ ವಾಕ್ಯವನ್ನ ಕೇಳಿ ದೇವರ ವಾಕ್ಯದ ರುಚಿಯನ್ನ ಅದರ ಒಂದು ಆ ವಾಕ್ಯದ ಒಂದು ವಿಶೇಷತೆಯನ್ನ ತಿಳಿದುಕೊಂಡು ಆ ಒಂದು ಜ್ಞಾನವನ್ನ ವೃದ್ಧಿ ಮಾಡಿಕೊಂಡು ಕೈಯಲ್ಲಿ ಅದನ್ನ ಕೈಕೊಂಡು ನಡೆದು ಕಾಲಲ್ಲಿ ಅಂದ್ರೆ ಅದನ್ನ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ಕೆ ಅದು ಛಾಯೆ ಆಗಿದೆ ಎರಡನೇದಾಗಿ ನೋಡುವಾಗ ಹಿಂದೆ ಯಜ್ಞಗಳನ್ನ ಸಮರ್ಪಿಸುತ್ತಿದ್ರು ದೇವರ ಸಮೀಪಕ್ಕೆ ಬರುವಾಗ ಯಜ್ಞಗಳನ್ನ ಸಮರ್ಪಿಸಿ ಅದರ ರಕ್ತವನ್ನ ಬಲಕಿವಿಯ ತುದಿಗೆ ಬಲಗೈನ ಹೆಬ್ಬೆರಳಿಗೆ ಬಲಗಾಲಿನ ಹೆಬ್ಬೆರಳಿಗೆ ಹಸ್ತಾ ಇದ್ರು ರಕ್ತ ಯಾವುದಕ್ಕೆ ಹೋಲ್ಕೆ ಅಂದ್ರೆ ಜೀವಕ್ಕೆ ಹೋಲ್ಕೆ ಅದರಿಂದ ಆ ಜೀವದ ವಾಕ್ಯಗಳು ನಾವು ಕಿವಿಯಿಂದ ಕೇಳಬೇಕು ಕೈಕೊಳ್ಬೇಕು ಕಾಲಿಂದ ಅದನ್ನ ನಡಿಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಅದನ್ನ ಒಂದು ಆತ್ಮೀಯ ಯಜ್ಞಕ್ಕೆ ಛಾಯೆ ಆಗಿರುವಂಥದ್ದನ್ನ ನಾವು ನೋಡ್ತೇವೆ ಅದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ದೇವರ ವಾಕ್ಯದಲ್ಲಿ ಅನೇಕ ಸಂಗತಿಗಳು ದೇವರು ಬರೆಸಿ ತಿಳಿಸಿರುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಹಾಗೆ ಜ್ಞಾನಿಯಾದಂತ ಸೊಲೊಮೋನ್ ಆತನ ವಾಕ್ಯದಲ್ಲಿ ಅನೇಕ ಸಂಗತಿಗಳನ್ನ ಬರೆದಿರುವಂಥದ್ದನ್ನ ನಾವು ನೋಡ್ತೇವೆ
ಒಂದನೇ ಜ್ಞಾನೋಕ್ತಿ ಹತ್ತನೇ ವಚನದಲ್ಲಿ ಗುಣವತಿಯಾದಂತಹ ಸತಿ ಎಲ್ಲಿ ಸಿಕ್ಕಾಳೋ ಅವಳು ಅವಳಕ್ಕಿಂತಲೂ ಬಲು ಅಮೂಲ್ಯ ಎಂಬುದಾಗಿ ಜ್ಞಾನಿಯಾದಂತಹ ಸೊಲೊಮನು ಬರೆದಿರುವಂಥದ್ದನ್ನ ನಾವು ನೋಡ್ತೇವೆ. ಅದು ಮಾತ್ರವಲ್ಲದೆ ಅದೇ ಜ್ಞಾನಿಯಾದಂತಹ ಸೊಲೊಮನು ಇನ್ನೂ ಕೆಲವು ಮಾತುಗಳನ್ನ ಬರೆದಿರುವಂಥದ್ದನ್ನ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಗುಣವತಿ ಪತಿಯ ತಲೆಗೆ ಕಿರೀಟ, ಒಳ್ಳೆ ಗುಣವತಿಯಾದಂತ ಸತಿ ಒಂದು ಪತಿಗೆ ಅವಳೇನಂತೆ ಕಿರೀಟ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದು ಮಾತ್ರವಲ್ಲದೆ ಪತಿಯ ಲಾಭ ರಕ್ತದ ಲಾಭ, ಒಂದು ಗುಣವತಿ ಆದಂತ ಸತಿ ಪತಿಗೆ ಒಂದು ಲಾಭ ರಕ್ತ ಸಿಕ್ಕದಷ್ಟು ಲಾಭ ಎಂಬುದಾಗಿ ಅದೇ ಸೊಲೊಮನು ಹೇಳುವಂಥದ್ದನ್ನ ನೋಡ್ತೇವೆ. ಅದು ಮಾತ್ರವಲ್ಲದೆ ವಿವೇಕಿನಿಯಾದಂತ ಹೆಂಡತಿ ಯೆಹೋವನ ಒಂದು ಆಶೀರ್ವಾದ ಅನುಗ್ರಹ ಎಂಬುದಾಗಿ ಕೂಡ ತಿಳಿಸುವಂಥದ್ದನ್ನ ನಾವು ನೋಡ್ತೇವೆ. ಅದರಿಂದ ಒಳ್ಳೆ ಗುಣವತಿಯಾದಂತಹ ಸತಿ ಅದು ಯೆಹೋವನ ಅನುಗ್ರಹ ಎಂಬತಕ್ಕಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗೆ ನಾವು ಅನೇಕ ಅಪೋಸ್ತಲರು ಕೂಡ ಈ ಮದುವೆ ವಿಷಯದಲ್ಲಿ ಸ್ತ್ರೀ ಪುರುಷರು ನಡ್ಕೊಳ್ಬೇಕಂತ ವಿಷಯದಲ್ಲಿ ಅನೇಕ ಸಂಗತಿಗಳನ್ನ ತಿಳಿಸಿರುವಂತದ್ದನ್ನ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಾವು ಒಂದನೇ ಪೇತ್ರ ಮೂರನೇ ಅಧ್ಯಾಯ ಒಂದರಿಂದ ಏಳು ವಚನಗಳನ್ನ ನಾವು ನೋಡುವಾಗ ಅಲ್ಲಿ ಭಕ್ತನಾದ ಅಪೋಸ್ತಲಾದ ಪೇತ್ರನು ಅನೇಕ ಸಂಗತಿಗಳನ್ನ ಅಲ್ಲಿ ಬರೆದಿರುವಂತದ್ದನ್ನ ನಾವು ನೋಡ್ತೇವೆ. ಅಲ್ಲಿ ನೋಡುವಾಗ ನಿಮ್ಮ ಯಜಮಾನರಿಗೆ ಅಂದ್ರೆ ಗಂಡನಿಗೆ ನೀವು ಅಧೀನರಾಗಿರಿ. ಎರಡನೇದಾಗಿ ನೋಡ್ಬೇಕಂತ ಸಂದರ್ಭದಲ್ಲಿ ಭಯಭಕ್ತಿಯಿಂದ ನಡ್ಕೊಳ್ರಿ. ಹಾಗೆ ನೀವು ಲೋಕದಲ್ಲಿ ಅನೇಕ ರೀತಿಯಲ್ಲಿ ಅಲಂಕಾರಗಳನ್ನ ಮಾಡಲಿಕ್ಕೆ ಹೆಣ್ಮಕ್ಕಳು ಇಷ್ಟಪಡ್ತಾರೆ. ಆದ್ರಿಂದ ದೇವರ ಮಕ್ಕಳಿಗೆ ಯಾವುದು ಅಲಂಕಾರ ಎಂಬತಕ್ಕಂಥದ್ದನ್ನ ನಾವು ನೋಡುವಂತ ಸಂದರ್ಭದಲ್ಲಿ ಅಲ್ಲಿ ಬರ್ತಾರೆ, ಸಾತ್ವಿಕವಾದಂತ ಶಾಂತ ಮನಸ್ಸು ಇದು ನಿಮ್ಮ ಅಲಂಕಾರವಾಗಿರ್ಬೇಕು ಎಂಬತಕ್ಕಂಥದ್ದನ್ನ ನಾನು ನೋಡ್ತೇನೆ. ಅದು ಮಾತ್ರವಲ್ಲದೆ ಅಲ್ಲಿ ಇನ್ನು ಕೆಲವು ಅಡ್ವೈಸ್ ಕೊಡ್ತಾರೆ, ನಿಮ್ಮ ಹೆಂಡತಿ ಅಥವಾ ಸ್ತ್ರೀ ಬಲಹೀನಳು ಎಂಬುದಾಗಿ ನೀವು ಅರ್ಥಕೊಂಡು ಅವಳ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ಅವಳು ಬಲಹೀನಳು ಎಂಬುದಾಗಿ ನೀವು ತಿಳ್ಕೊಂಡು ವಿವೇಕದಿಂದ ಒಗೆತನ ಮಾಡಿರಿ ಎಂಬುದಾಗಿ ತಿಳಿಸಿರುವಂಥದ್ದನ್ನ ನೋಡ್ತೇವೆ. ಅದು ಮಾತ್ರವಲ್ಲದೆ ಹೀಗೆ ನಾವು ನಡ್ಕೊಂಡ್ರೆ ದೇವರಿಂದ ಬರುವಂತಹ ಒಂದು ಪ್ರಾರ್ಥನೆಗೆ ಅಡ್ಡಿಯಾಗುವುದಿಲ್ಲ ಎಂಬುದಾಗಿ ಏಳನೇ ವಚನದಲ್ಲಿ ನಾವು ನೋಡ್ತೇವೆ. ಅದೇ ಐದನೇ ಅಧ್ಯಾಯದ ಆರನೇ ವಚನದಲ್ಲಿ ನೋಡುವಾಗ ಅಲ್ಲಿ ಅಬ್ರಹಾಮ್ ಸಾರಳ ವಿಷಯದಲ್ಲಿ ಬರೆದಿರುವಂಥದ್ದನ್ನ ನಾವು ನೋಡ್ತೇವೆ. ಅವಳು ಯಾವ ರೀತಿ ಅವರು ದೀರ್ಘಕಾಲ ಬದುಕಿ ಅನೇಕ ವರ್ಷಗಳು ಮಕ್ಕಳಿಂದ ಅವರು ಕಷ್ಟ ಸಂಕಟಗಳಿದ್ರು ಕೂಡ ಅವರು ಕಷ್ಟದಲ್ಲಿಯೂ ಸುಖದಲ್ಲಿಯೂ ಯಾವ ರೀತಿ ಅವರು ಜೀವಿಸಿದ್ರು ಎಂಬತಕ್ಕಂಥದ್ದನ್ನ ಒಂದು ಮಾದರಿಯಾಗಿದೆ ಎಂಬುದಾಗಿ ಅಬ್ರಹಾಮ ಮತ್ತು ಸಾರಳ ಒಂದು ಜೀವಿತವನ್ನು ದೇವರ ವಾಕ್ಯದಲ್ಲಿ ತಿಳಿಸಿ ನೀವೆಲ್ಲರೂ ಸಾರಳ ಕುಮಾರ್ತೆಯರಲ್ಲವೋ ಎಂಬುದಾಗಿ ಒಂದು ಪ್ರಶ್ನೆ ಆಗಿರುವಂಥದ್ದನ್ನು ನಾನು ನೋಡ್ತೇನೆ. ಅದರಿಂದ ಅನೇಕ ಭಕ್ತರ ಜೀವಿತ ಒಂದು ಮಾದರಿಯಾಗಿ ಇರುವಾಗ ಅಂತಹ ಒಂದು ಭಕ್ತರ ಒಂದು ಆದಿಯಲ್ಲಿ ನಾವು ರೀತಿಯಲ್ಲಿ ನಾವು ನಡಿಬೇಕು ಎಂಬತಕ್ಕಂಥದ್ದನ್ನು ದೇವರ ವಾಕ್ಯ ತಿಳಿಸ್ತದೆ. ಮಧು ಮಕ್ಕಳಿಗೆ ನಮ್ಮ ಕೆಲವು ಗುಣಗಳು ಇರಬೇಕು. ಮೊದಲನೇ ಪ್ರೀತಿ, ಒಬ್ಬರಿಗೊಬ್ಬರು ಪ್ರೀತಿಯಲ್ಲಿ ಅವರು ಜೀವಿಸಬೇಕು. ಈ ಪ್ರೀತಿ ವಿಷಯದಲ್ಲಿ ನೋಡುವಾಗ ಪೌಲನು ಬಹಳ ವಿಶೇಷವಾಗಿ ಒಂದನೇ ಕೊರಿಂಥ್ಯ ಮೂರನೇ ಅಧ್ಯಾಯದಲ್ಲಿ ಪ್ರೀತಿ ಎಂಬುದು ಶ್ರೇಷ್ಠತೆಯನ್ನು ಬರೆದಿರುವಂಥದ್ದನ್ನು ನಾವು ನೋಡ್ತೇವೆ. ಒಬ್ಬರಿಗೊಬ್ಬರು ಪ್ರೀತಿ ಇದ್ದರೆ ಏನೆಲ್ಲ ಒಬ್ಬರಿಗೊಬ್ಬರು ಅದನ್ನ ಅವರು ಹಂಚಿಕೊಳ್ತಾರೆ ಎಂಬತಕ್ಕಂಥದ್ದು ಪ್ರೀತಿ ಎಂಬುದು ಶ್ರೇಷ್ಠತೆಯನ್ನು ಆ ನಾಲ್ಕರಿಂದ ಏಳು ವಚನಗಳು ಸಭೆಯಲ್ಲ
ಅದರಿಂದ ಸಂಕ್ಷಿಪ್ತವಾಗಿ ಅಂತ ಹೋಗಾಗ ಒಂದು ಪ್ರೀತಿಯ ಶ್ರೇಷ್ಠತೆಯನ್ನ ಅಲ್ಲಿ ತಿಳಿಸಿರುವಂತದ್ದನ್ನ ನಾವು ನೋಡ್ತೇವೆ ಅಲ್ಲಿ ಕಡೆಯ ಒಂದು ಅಧ್ಯಾಯದ ಕಡೆಯಲ್ಲಿ ನೋಡುವಾಗ ನಂಬಿಕೆ ನಿರೀಕ್ಷೆ ಪ್ರೀತಿ ಈ ಮೂರು ಐದರಲ್ಲಿ ಪ್ರೀತಿ ದೊಡ್ಡದು ಎಂಬುದಾಗಿ ಅಲ್ಲಿ ಕೂಡ ಬರೆದಿರುವಂತದ್ದನ್ನ ನಾವು ನೋಡ್ತೇವೆ ಅದರಿಂದ ಒಂದು ಸಂಸಾರದಲ್ಲಿ ಒಂದು ಸುಖ ಸಂಸಾರವಾಗಬೇಕಾದ್ರೆ ಅಲ್ಲಿ ಪ್ರೀತಿ ಬಹಳ ಮುಖ್ಯವಾದ ಎರಡನೇ ಮಾಡುವಂತ ಸಂದರ್ಭದಲ್ಲಿ ನಂಬಿಕೆ ಇರಬೇಕು ಅಲ್ಲಿಂದ ನಂಬಿಕೆ ಇದ್ರೆ ಕೇವಲ ಬಾಯಿ ಮಾತಲ್ಲಿ ಇದ್ರೆ ಅದು ಪ್ರಯೋಜನ ಇಲ್ಲ ಆ ನಂಬಿಕೆ ಕೃತ್ಯದಲ್ಲಿ ಇರುತ್ತೆ ಅಲ್ಲಿಂದ ನಂಬಿಕೆಗೆ ವಿರೋಧವಾದದ್ದೇನು ಅಪನಂಬಿಕೆ ಅಪನಂಬಿಕೆ ಅಂದ್ರೆ ಅದೇನಂತೆ ಒಂದು ಒಡೆದು ಹೋದಂತ ದೋಣಿಗೆ ಹೋಲಿಸಿ ಆಗಿದೆ ಒಡೆದು ಹೋದ್ರೆ ದೋಣಿ ನೀರಿನಲ್ಲಿ ಹೋಗ್ಲಿಕ್ಕೆ ಆಗುತ್ತಾ ನೀರಿನಲ್ಲಿ ಮುಳುಗೋಗ್ತದೆ ಅದರಿಂದ ಅಪನಂಬಿಕೆ ಇರಬಾರ್ದು ನಂಬಿಕೆ ಇರಬೇಕು ಅದರಿಂದ ದೇವರ ಮಕ್ಕಳಿಗೆ ಅನೇಕ ಭಕ್ತರ ಒಂದು ಜೀವಿತ ಒಂದು ಮಾರ್ಗದರ್ಶನವಾಗಿ ಇಟ್ಟಿರುವಾಗ ನಾವು ನಂಬಿಕೆಯಿಂದ ಜೀವಿಸಬೇಕು ಎರಡನೇದಾಗಿ ದೇವರ ಮಕ್ಕಳಿಗೆ ಕೇವಲ ಪ್ರೀತಿ ನಂಬಿಕೆ ಮಾತ್ರ ಇದ್ರೆ ಸಾಕು ಎಂಬುದಾಗಿ ನಾವು ಆಲೋಚಿಸುವಾಗ ದೇವರ ಮಕ್ಕಳಿಗೆ ಮತ್ತೊಂದು ಗುಣ ನಾವು ನೋಡುವಾಗ ಅವರಿಗೆ ಬೇಕಾದಂತದ್ದು ಒಂದು ತಾಳ್ಮೆ ಅಲ್ಲಿಂದ ಅನೇಕ ಸಮಸ್ಯೆಗಳು ಅನೇಕ ಜೀವನದಲ್ಲಿ ಕಷ್ಟಗಳು ಬರುವಂತ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ತಾಳ್ಮೆ ಉಳ್ಳವರಾಗಿರ್ತಾರೆ ಅದನ್ನ ಒಬ್ಬರಿಗೊಬ್ಬರು ಹಂಚಿಕೊಳ್ಳುವಂತವರಾಗಿರ್ತಾರೆ ಎರಡನೇದಾಗಿ ಮತ್ತೊಂದು ಗುಣ ನೋಡುವಂತ ಸಂದರ್ಭದಲ್ಲಿ ಒಂದು ನಿರೀಕ್ಷೆ ನಂಬಿಕೆ ಪ್ರೀತಿ ನಂಬಿಕೆ ನಿರೀಕ್ಷೆ ನಿರೀಕ್ಷೆ ಅಂದ್ರೇನು ಸಹಾಯವನ್ನ ಬಯಸುವಂತದ್ದು ಅಂದ್ರೆ ನಮಗೆ ಕಷ್ಟ ಆದಾಗ ಇನ್ನೊಬ್ಬರು ಅದನ್ನ ನಮಗೆ ಸಹಾಯಕರಿದ್ದಾರೆ ಎಂಬತಕ್ಕಂಥ ಒಂದು ಭರವಸೆ ಅದನ್ನ ಇಲ್ಲಿ ನೋಡುವಾಗ ಗಂಡ ಹೆಂಡತಿಯಲ್ಲಿ ಒಬ್ಬರಿಗೊಬ್ಬರಿಗೆ ಒಂದು ನಿರೀಕ್ಷೆ ಇರಬೇಕು ನನಗೆ ಏನು ಕಷ್ಟ ಬಂದರೂ ಅವರಿದ್ದಾರೆ ಹಾಗೆ ಸ್ತ್ರೀ ಯಜಮಾನರಿದ್ದಾರೆ ಎಂಬುದಾಗಿ ಯಜಮಾನ ಸ್ತ್ರೀಗೆ ಒಬ್ಬರಿಗೊಬ್ಬರಿಗೆ ಇಬ್ಬರು ಒಂದೇ ಅತ್ಯಾಳ ಮೇಲೆ ಒಂದು ನಿರೀಕ್ಷೆಯಿಂದ ಒಬ್ಬರಿಗೊಬ್ಬರು ಜೀವಿಸಬೇಕು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ ಸಮಯ ಇಸ್ಕೆಲ್ಲ ಇನ್ನು ಅದು ನೋಡುವಂತ ಸಂದರ್ಭದಲ್ಲಿ ಕೆಲವು ಗುಣಲಕ್ಷಣಗಳು ನಮಗೆ ಅದು ಕೆಲವು ಕಾರ್ಯಗಳು ನಮಗೆ ಬಹಳ ಮುಖ್ಯವಾದ ಯಾಕೆ ಬಂದು ಸುಖ ಸಂಸಾರದಲ್ಲಿ ಕೆಲವು ಸೂತ್ರಗಳನ್ನ ಅನುಸರಿಸಬೇಕು ಇಲ್ಲದವರೆ ಒಂದು ಸಂಸಾರ ಒಂದು ಸಾಗರವಾಗಿ ಬಹಳ ಕಠಿಣವಾಗಿ ತೋರುತ್ತದೆ ನೋಡುವಂತ ಸಂದರ್ಭದಲ್ಲಿ ಅನೇಕ ಕುಟುಂಬಗಳಲ್ಲಿ ನೋಡುವಾಗ ಕೆಲವು ಅಭ್ಯಾಸಗಳನ್ನ ಮಾಡ್ಕೊಳ್ತಾರೆ ಸಾಧಾರಣವಾಗಿ ನೋಡುವಾಗ ದೇವವಾಕ್ಯವನ್ನು ಕೂಡ ಎಚ್ಚರಿಸ್ತಾರೆ ಕುಡಿಕತನ ದುದ್ದೌತನ ಯಾವ ಒಂದು ಕುಟುಂಬದಲ್ಲಿ ಕುಡಿಕತನ ದುದ್ದೌತನ ಹೇಳ್ತಾರೋ ಅಂತ ಒಂದು ಕುಟುಂಬ ಕಷ್ಟಕ್ಕೆ ಒಳಗಾಗ್ತಾರೆ ಎಂಬುದಾಗಿ ಪೌರನು ಕೂಡ ಬರೆಯುವಂಥದ್ದನ್ನ ನೋಡ್ತಾರೆ ಅಲ್ಲಿಂದ ಇಂಥ ಒಂದು ಕೆಟ್ಟ ಅಭ್ಯಾಸಗಳನ್ನ ಬಿಟ್ಬಿಡ್ಬೇಕು ಅದು ಮಾತ್ರ ಅಲ್ಲದೆ ನಮ್ಮ ಕುಟುಂಬದಲ್ಲಿ ಇರಿಸುವಾಗ ಅನೇಕ ಅನುಕೂಲತೆಗಳು ನಮಗೆ ಬೇಕು ಆದರೆ ಆ ಅನುಕೂಲತೆಗಳಿಗಾಗಿ ನಾವು ಹೆಚ್ಚಾಗಿ ಅದಕ್ಕಾಗಿ ಚಿಂತೆ ಮಾಡಬಾರ್ದು ಸಾಧಾರಣ ಒಂದು ಉದಾಹರಣೆ ಕೊಡ್ಬೇಕಾದ್ರೆ ನಮಗೊಂದು ವಾಷಿಂಗ್ ಮಿಷಿನ್ ಬೇಕು ಐದು ಸಾವಿರ ರೂಪಾಯಿಗೂ ಸಿಗ್ತದೆ ಐವತ್ತು ಸಾವಿರ ರೂಪಾಯಿಗೂ ಸಿಗ್ತದೆ ಆ ಬೇರೆ ಪಕ್ಕದ ಮನೆಯವರು ಐವತ್ತು ಸಾವಿರ ಕೊಟ್ಟು ತಗೊಂಡಿದ್ದಾರೆ ನೀವೇನ್ರಿ ಐದು ಸಾವಿರ ರೂಪಾಯಿ ತಂದಿದ್ರೆ ಆ ರೀತಿ ಇರಬಾರ್ದು ಅದು ನಮ್ಮ ಉಪಯೋಗಕ್ಕೆ ನಮ್ಮ ಶಕ್ತಿಗೆ ಒಳಪಟ್ಟಿರ್ಬೇಕು ಅದಕ್ಕೆ ಇತಿಮಿತಿ ಇರಬೇಕು ಅದರಿಂದ ನಮಗೇನು ದೇವ್ರು ಕೊಟ್ಟಿದ್ದಾರೋ ಆ ಶಕ್ತಿಯಲ್ಲಿ ನಮ್ಗೇನು ಅವಶ್ಯಕೋ ಅದನ್ನ ತಿಳ್ಕೊಂಡು ನಮಗೇನು ತಕೊಳ್ಳಿಕ್ಕೆ ಆಗ್ತದೋ ಅದನ್ನ ತಕೊಂಡು ಅದರಲ್ಲೇ ತೃಪ್ತರಾಗಿರ್ಬೇಕು ಅದರಿಂದ ಬೇರೆಯವ್ರು ನೋಡಲಿ ಅಥವಾ ಬೇರೆಯವ್ರಿಗೆ ತೋರಿಸ್ಬೇಕು ಅನ್ನೋ ರೀತಿಯಲ್ಲಿ ಬೇರೆ ಕಡೆ ಸಾಲ ಮಾಡಿ ಅದಕ್ಕೆ ಇಂಟ್ರೆಸ್ಟ್ ಕೊಟ್ಕೊಂಡು ಅದು ಸಾರ್ವತ್ರಿಕರಾಗಿ ಅನೇಕ ಕಷ್ಟದಲ್ಲಿ ಬೀಳುವಂಥದ್ದು ನಾನು ನೋಡ್ಬೋದು ಬೇರೆಯವ್ರು ಮಾಡ್ಬೋದು ಬೇರೆ ಬೇರೆ ರೀತಿಯಲ್ಲಿ ಹಣ ಗಳಿಸ್ಬೋದು ಅನ್ಯಾಯವಾಗಿ ಲಂಚದ ರೀತಿಯಲ್ಲಿ ಬೇರೆ ಬೇರೆ ಮೋಸದಲ್ಲಿ ಆದರೆ ಅವ್ರು ತಕ್ಕೊಂಡ್ರಲ್ಲ ಅಂತ ನಾವು ಅದಕ್ಕೆ ಬೇರೆ ರೀತಿಯಲ್ಲಿ ನಾವು ಕಷ್ಟಗಳನ್ನ ತಂದುಕೋಬಾರ್ದು ಅದರಿಂದ ಈ ರೀತಿಯಾಗಿ ನಾವು ನಮ್ಮ ಕುಟುಂಬದಲ್ಲಿ ನಮ್ಮ ಎಷ್ಟು ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೋ ಅದನ್ನ ತಗೊಂಡು ಅದರಲ್ಲಿ ನಾವು ತೃಪ್ತರಾಗಿ ಇರಬೇಕು ಇರತಕ್ಕಂಥದ್ದು ಮತ್ತೊಂದು ನೋಡ್ಕೊಂಡಾಗ ಈ ಒಂದು ಬ್ಯಾಂಕಲ್ಲಿ ಒಂದು ಖಾತೆಯನ್ನ ತೆಗಿತೀರ ಅಲ್ಲಿ ಒಂದು ಅಷ್ಟು ಹಣ ಇಡ್ತಾರ ಒಂದು ಹತ್ತು ಸಾವಿರ ಇಡ್ತೀರ ನೀವು ಹೋಗಿ ಡ್ರಾ ಮಾಡ್ಬೇಕಾದ್ರೆ ಎಷ್ಟು ಅಲ್ಲಿ ತಗೋಬಹುದು ನೀವು ಎಷ್ಟಿದ್ರೆ ಅಷ್ಟೊಳಗೆ ಅಲ್ಲಿ ತಗೋಬಹುದು ಅಲ್ವೇ ಅದಕ್ಕಿಂತ ಹೆಚ್ಚಿಗೆ ತೆಕ್ಕೊಟ್ರೆ
ಬೌನ್ಸೈ ಚೆಕ್ ಬೌನ್ಸ್ ಆಗ್ತದೆ ಹಾಗೆ ಲೌಕಿಕ ವಿಷಯದಲ್ಲಿ ಕೂಡ ನೋಡುವಾಗ ಈ ರೀತಿಯಾಗಿ ಏನು ಮಾಡುವಾಗ ನಾವು ಒಂದು ಬ್ಯಾಂಕಿನ ಖಾತೆಯನ್ನು ಮಾಡುವಾಗ ಆತ್ಮಿಕ ರೀತಿಯಲ್ಲಿ ನಾವು ಕೆಲವನ್ನ ನೋಡಬೇಕು ನಾವು ಪ್ರೀತಿಯನ್ನು ಸೇರಿಸಿಟ್ರೆ ನಂಬಿಕೆಯನ್ನು ಸೇರಿಸಿಟ್ರೆ ತಾಳ್ಮೆಯನ್ನು ಸೇರಿಸಿಟ್ರೆ ಮತ್ತು ನಿರೀಕ್ಷೆಯನ್ನು ಸೇರಿಸಿಟ್ರೆ ನಮಗೇನಾಗ್ತದೆ ನಂಬಿಕಂತ ಸಂದರ್ಭದಲ್ಲಿ ಅದು ಒದಗುತ್ತದೆ ಇದುವರೆಗೂ ನೀವೇನು ಮಾಡಿದ್ರೆ ಇಂಡಿವಿಜುವಲ್ ಆಗಿ ಬ್ಯಾಂಕ್ನಲ್ಲಿ ಅಕೌಂಟ್ ಇಟ್ಕೊಂಡಿರ್ಬೋದು ಆದರೆ ಇಬ್ಬರು ಒಂದಾದ ಮೇಲೆ ಎಲ್ಲೇ ಯಾವ ರೀತಿ ಅಕೌಂಟ್ ಇಟ್ಕೋಬೇಕು ಜಾಯಿಂಟ್ ಅಕೌಂಟ್ ಜಾಯಿಂಟ್ ಅಕೌಂಟ್ ಇಟ್ಕೋಬೇಕು ಅದರಿಂದ ಅಂದ್ರೆ ನೀವು ಒಂದಾಗಿ ಇನ್ಮೇಲೆ ಇಬ್ಬರೆಲ್ಲ ಒಂದು ಅಂದ್ರೆ ನಡೆ ರೂಢಿ ಕ್ರಿಯೆಗಳಲ್ಲಿ ಒಂದಾಗಿರ್ಬೇಕು ಒಂದೇ ಮನಸ್ಸು ಒಂದೇ ಅಭಿಪ್ರಾಯ ಒಂದೇ ಇದಕ್ಕೆ ಅವ್ರ ಒನ್ನೆಸ್ ಅಲ್ಲಿ ಕಂಡು ಬರಬೇಕು ಈ ರೀತಿಯಾಗಿ ಮಾಡಿದ್ರೆ ದೇವರು ನಿಮ್ಮನ್ನ ಆಶೀರ್ವದಿಸಿ ಅಭಿವೃದ್ಧಿ ಪಡಿಸ್ತಾರೆ ನಡೆಸ್ತಾರೆ ಎರಡನೇದಾಗಿ ನೋಡುವಾಗ ಯಾವಾಗಲೂ ನಿಮ್ಮ ದೇವರ ವಾಕ್ಯದ ಮೇಲೆ ಇರಬೇಕು ದೇವರ ವಾಕ್ಯಗಳೇ ನಮ್ಮ ಕಾಲಿಗೆ ದೀಪ ಮಾರ್ಗಕ್ಕೆ ಬೆಳಕು ಅದು ಮಾತ್ರವಲ್ಲ ದೇವರ ವಾಕ್ಯ ನಮಗೆ ಮಿರರ್ ಕನ್ನಡಿ ನಮ್ಮಲ್ಲಿರುವ ತಪ್ಪುಗಳನ್ನ ನೋಡ್ಕೊಳ್ಳಿಕ್ಕೆ ಕನ್ನಡಿ ಹೇಗೆ ಉಪಯೋಗಿಸುವಂತ ರೀತಿಯಲ್ಲಿ ದೇವರ ವಾಕ್ಯ ಮುಂದೆ ನಾವು ಹೇಗೆ ನಡೆಸಿವೆ ಅನ್ನೋದನ್ನ ನೋಡ್ಕೊಳ್ಳಿಕ್ಕೆ ದೇವರು ನಮಗೆ ಮಿರರ್ ಹಾಕೊಟ್ಟಿದ್ದಾರೆ ಅಲ್ಲಿಂದ ದೇವರನ್ನ ದೇವರ ವಾಕ್ಯಗಳನ್ನ ಅಗಲಿರುವ ಧ್ಯಾನಿಸುವಂತ ಮಕ್ಕಳು ಹೇಗಿರ್ತಾರಂತೆ ಒಂದನೇ ಕೀರ್ತನೆ ನಾವು ನೋಡ್ತೀವಲ್ವ ಅಗಲಿರುವ ಧ್ಯಾನಿಸುವ ಎಷ್ಟೋ ಧನ್ಯನು ಅವನು ನೀರಿನ ಕಾಲುವೆ ಬಳಿಯಲ್ಲಿ ಎಂದ ಮಹಂತ ಆಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಅದರಿಂದ ದೇವರ ವಾಕ್ಯ ದೇವರಲ್ಲಿ ಹೆಚ್ಚಾದಂತ ನಂಬಿಕೆ ಇಟ್ಕೊಂಡು ನಾವು ಜೀವಿಸುವಾಗ ಆ ರೀತಿ ದೇವರು ನಮ್ಮನ್ನ ನಡೆಸ್ತಾರೆ ಕಡೆದಾಗಿ ನೋಡುವಾಗ ನಾವು ಪ್ರಾರ್ಥನೆ ನಮ್ಮ ಜೀವಿತ ಒಂದು ಪ್ರಾರ್ಥನಾ ಜೀವಿತವಾಗಿರ್ಬೇಕು ದೇವರನ್ನು ಒಂದು ಅನ್ನಿಟ್ಟಿರ್ಬೇಕು ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾರೆ ದೇವರು ಎಲ್ಲವನ್ನ ಕೂಡ ನಮ್ಗೆ ಮಾಡ್ತಾರೆ ಒದಗಿಸಿ ಕೊಡ್ತಾರೆ ಅದರಿಂದ ನಮ್ಮ ಜೀವಿತ ಒಂದು ಸುಗಮವಾಗಿ ಒಂದು ಸುಖ ಸಂಸಾರವಾಗಬೇಕಾದ್ರೆ ಈ ಎಲ್ಲಾ ಗುಣಗಳನ್ನ ಹೊಂದಿಕೊಂಡು ಅದರ ಉಳಿಸಿಕೊಂಡು ಬೆಳೆಸ್ಕೊಂಡು ಹಾಗೆ ನೋಡಿದ್ರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಈ ಲೋಕದಲ್ಲಿರುವ ಕಾಣ ಒಂದರಲ್ಲಿ ಮೊದಲನೇ ಒಂದು ಅದ್ಭುತ ಕಾರ್ಯ ಮಾಡಿದ್ರು ಆ ಅದ್ಭುತ ಕಾರ್ಯದಲ್ಲಿ ಒಂದು ಕೊರತೆಯನ್ನು ಏನ್ ಮಾಡಿದ್ರು ಕೊರತೆಯಾಗಿ ಮಾಡಿದ್ರು ಯಾಕಂದ್ರೆ ಅಲ್ಲಿ ಯೇಸು ಇದ್ದಿದ್ದರಿಂದ ಆ ಕೊರತೆಯೆಲ್ಲ ಕೊರತೆ ಆಯಿತು ಪದ್ರೀತಿಯಲ್ಲಿ ದೇವರು ನಮ್ಮ ಜೊತೆ ಇದ್ರೆ ನಮಗೆಲ್ಲರೂ ಕೂಡ ಏನಾಗ್ತದೆ ಯಾಕಂದ್ರೆ ದೇವರು ವಾಗ್ದಾನ ಮಾಡಿದ್ದಾರೆ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಾಗರ ಇರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ ವಾಗ್ದಾನ ಮಾಡಿದನ್ನು ನಂಬಿಗಸ್ತನು ಎಂಬುದಾಗಿ ನೋಡ್ತೀವಿ ಅದರಿಂದ ದೇವರು ನಮ್ಮೆಲ್ಲ ಕೊರತೆಯನ್ನ ನೀಗಿಸಲಿಕ್ಕೆ ಸಮರ್ಥನು ಅಲ್ಲಿಂದ ಇಂಥ ಒಂದು ದೇವರನ್ನ ನಾವು ಆಶ್ರಯಿಸಿಕೊಂಡು ನಮ್ಮ ಜೀವಿತದಲ್ಲಿ ದೇವರ ಮೆಚ್ಚುಗೆಯ ರೀತಿಯಲ್ಲಿ ನಮ್ಮ ಜೀವಿತವನ್ನು ರೂಪಿಸಿಕೊಂಡು ನಾವು ದೇವರಿಗೆ ಪಾತ್ರ ದೇವರ ಪ್ರೀತಿಗೆ ಪಾತ್ರ ಆಗುವ ಹಾಗೆ ದೇವರು ನಮ್ಮೆಲ್ಲರ ಆಶೀರ್ವದಿಸಿ ವಿಶೇಷವಾಗಿ ದಾಂಪತ್ಯಕ್ಕೆ ಒಂದು ಇದರಲ್ಲಿ ಸೇರ್ಲಿಕ್ಕೆ ಬಂದಿರತಕ್ಕಂಥ ನಿರೋಷ್ ಹಾಗೂ ರಾಧಿಕಾ ಅವರನ್ನ ದೇವರು ಆಶೀರ್ವದಿಸಿ ಈ ಒಂದು ಸಾಂಸಾರಿಕ ಜೀವಿತದಲ್ಲಿ ಒಂದು ಮಾಡಿ ಅವರ ಜೀವಿತದಲ್ಲಿ ಒಂದು ಸುಗಮವಾಗಿ ಸಂತೋಷಕರವಾಗಿ ಸಮಾಧಾನ ರೀತಿಯಲ್ಲಿ ನಡೀಲಿಕ್ಕಾಗುವಾಗೆ ದೇವರು ತನ್ನ ಆಶೀರ್ವಾದವನ್ನ ಅನುಗ್ರಹಿಸಲಿ ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ ಆಮೇಲೆ ಅನೇಕ ಒಂದು ವಾಕ್ಯಗಳ ಮುಖಾಂತರ ಒಂದು ಸುಖ ಸಂಸಾರಕ್ಕೆ ಇರುವಂತಹ ಅನೇಕ ಸೂತ್ರಗಳನ್ನ ನಮ್ಮ ಮಧ್ಯದಲ್ಲಿ ಹಂಚಿಕೊಂಡ್ರು. ಒಂದು ಒಳ್ಳೆ ಗುಣವಂತಿಯಾದಂತಹ ಸ್ತ್ರೀ ಪತಿಗೆ ಕಿರೀಟ. ಸೊ ಖಂಡಿತವಾಗೂ ಈ ಒಂದು ವಿಶೇಷವಾದ ದಿನದಲ್ಲಿ ನಮ್ಮ ಸಹೋದರ ನಿರೋಧಿಸೋರಿಗೆ ದೇವರು ಈ ಒಂದು ಕೃಪೆ ಈ ಒಂದು ಆಶೀರ್ವಾದ ಹೊಂದಿಸ್ಕೊಟ್ಟಂತ ನಂಬಿರಾಗಿದ್ದೀನಿ. ಅದರಿಂದ ಮುಂದೆ ಬರುವಂತಹ ದಿನಗಳಲ್ಲಿ ಇಬ್ಬರು ಒಂದಾಗಿರೋದು ಅಂದ್ರೆ ಅರ್ಥ ನಮ್ಮ ಹಿರಿಯ ಸಹೋದರು ಅನೇಕ ವಿಚಾರದಲ್ಲಿ ಅವರಿಗೆ ಕ್ಲೀನ್ ಆಗಿ ಹೇಳ್ಕೊಟ್ರು. ಸೊ ಇಬ್ಬರು ಒಂದಾಗಿರೋದೆ ಒಂದು ಮನಸ್ಸು, ಒಂದು ಆಲೋಚನೆ, ಒಂದು ಪ್ರೀತಿ, ಒಂದು ವಿಶ್ವಾಸ, ಒಂದು ನಂಬಿಕೆ ಇದ್ರೇ ಕುಟುಂಬ ಸುಖವಾಗಿರೋದು. ಅದರಿಂದ ಮುಂದೆ ಬರುವಂತಹ ದಿನಗಳಲ್ಲಿ ಅವ್ರಿಗೆ ದೇವರ ಕೃಪೆ ಕೊಟ್ಟು ನಡೆಸ್ತೇನೆ ಅಂತ ನಾವು ಹಾಕಿಸಲಾಗೋಣ. ಈ ರೀತಿಯಾಗಿ ನಮ್ಮ ಮಧ್ಯದಲ್ಲಿ ವಾಕ್ಯ ಸಂದೇಶ ಹಂಚ್ಕೊಂಡಂತ ಹಿರಿಯ ಸಹೋದರರು ಕೂಡ ನಾವು ಸಮಯಪರವಾಗಿ ಕೃತಜ್ಞರಾಗಿದ್ವಿ. ದೇವರನ್ನು ಹೆಚ್ಚಿನ ರೀತಿ ಆಶೀರ್ವಿಸಿ ಒಳ್ಳೆ ಅಭಿಯಾನ ಕೊಟ್ಟು ನಡೆಸ್ತೇನೆ ಅಂತ ನಾವು ಪ್ರಾರ್ಥನೆ ಮಾಡೋಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಈ ಒಂದು ಸಂದರ್ಭದಲ್ಲಿ
ವಧು ವರರ ತಂದೆ ತಾಯಿಗಳು ಮುಂದೆ ಬರಬೇಕಾಗಿ ಕೇಳ್ಕೊತೀನಿ, ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತೀನಿ. ಕರ್ತನಲ್ಲಿ ನನ್ನ ಸಹೋದರ ಸಹೋದರಿಯರೇ, ಈ ಇಬ್ಬರು ಪವಿತ್ರ ಸ್ಥಿತಿಯಲ್ಲಿ ಒಂದಾಗೋದಕ್ಕೆ ಇಲ್ಲಿ ಬಂದಿದ್ದಾರೆ. ಆದರೆ ಈ ಪವಿತ್ರ ಸತ್ಯವಿದ್ಯ ವಿದ್ಯಾರ್ಥಿಗಳ ಸಭೆಯ ಶಿಸ್ತು ಕ್ರಮಗಳಿಗೆ ಅನುಸಾರವಾಗಿಯೂ, ನಮ್ಮ ದೇಶದ ಶಾಸನಗಳಿಗೆ ಅನುಸಾರವಾಗಿಯೂ ಇವರು ಮದುವೆಯಾಗಬಾರದೆಂತಲೂ ಎಂಬುದಕ್ಕೆ ಇಲ್ಲಿ ನೆರೆದಿರುವ ನಿಮ್ಮಲ್ಲಿ ಯಾರಿಗಾದರೂ ನ್ಯಾಯವಾದ ಕಾರಣವೇನಾದರೂ ತಿಳಿದಿರುವ ಪಕ್ಷದಲ್ಲಿ ಅಂಥವರು ಈಗಲೇ ಅದನ್ನು ತಿಳಿಸಲಿ, ಇಲ್ಲದಿದ್ದರೆ ಇಂದಿನಿಂದ ಯಾವಾಗಲೂ ಅದನ್ನು ಕುರಿತು ಮಾತನಾಡದೇ ಇರಲಿ. ಧನ್ಯವಾದ ಸೋದಂತ ನಿರೋಜ್ ಮತ್ತೆ ಸೋದಂತ ರಾಧಿಕಾ ಅವರು, ನಿಂತ್ಕೊಂಡ ಕೈಗೆ ಕೇಳ್ಕೊತೀನಿ. ನೀವು ಮದುವೆಯ ಮೂಲಕ ಕೂಡಲಾಗದ ಎಂಬುದಕ್ಕೆ ನೀವಿಬ್ಬರಲ್ಲಿ ಯಾರಿಗಾದರೂ ಕಾರಣವೇನಾದರೂ ತಿಳಿದಿದ್ದ ಪಕ್ಷಕ್ಕೆ ಅದನ್ನು ನೀವೀಗ ಅರಿಕೆ ಮಾಡಬೇಕೆಂದು ದೇವರ ಸನ್ನಿಧಾನದಲ್ಲಿ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ನಿರೋಷ್ ಎಂಬ ನೀನು ಈ ಸ್ತ್ರೀಯನ್ನು ನಿನ್ನ ಪತ್ನಿಯನ್ನಾಗಿಯೂ ಸ್ವೀಕರಿಸಿ ಈಕೆ ಒಬ್ಬಳನ್ನೇ ಹೊಂದಿಕೊಳ್ಳುವುದಕ್ಕೆ ಒಪ್ಪುತ್ತೀಯ? ರಾಧಿಕಾ ಎಂಬ ನೀನು ಈ ಪುರುಷನನ್ನು ನಿನ್ನ ಪತಿಯನ್ನಾಗಿ ಸ್ವೀಕರಿಸಿ ಈತನೊಬ್ಬನನ್ನೇ ಹೊಂದಿಕೊಳ್ಳುವುದಕ್ಕೆ ಒಪ್ಪುತ್ತೀಯ? ಥ್ಯಾಂಕ್ ಯು. ಈಗ ನಮ್ಮ ನೆರವೇರಿಸುವಂತ ರಿಚರ್ಡ್ ಅವರು ಪ್ರಮಾಣ ವಚನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೀನಿ. ರಾಧಿಕಾ ಎಂಬ ನಿನ್ನನ್ನು ಭೂಪರಲೋಕಗಳ ಒಡೆಯನಾದ ಯೆಹೋವನ ಸನ್ನಿಧಾನದಲ್ಲಿ ಆತನ ಸಭೆಯ ಮುಂದೆ ನನ್ನ ಪತ್ನಿಯನ್ನಾಗಿ ಸ್ವೀಕರಿಸುತ್ತೇನೆ. ನಿನ್ನನ್ನು ಕ್ರಿಸ್ತನ ಪ್ರೀತಿಯಲ್ಲಿ ಸನ್ಮಾನಿಸಿ ಅಪೋಸ್ತಲರ ಕಟ್ಟಳೆಯ ಪ್ರಕಾರ ಇಂದಿನಿಂದ ನಿನ್ನ ಸುಖ ದುಃಖಗಳಲ್ಲಿ ಶ್ರಮ ಸಂಕಟಗಳಲ್ಲಿ ಸಿರಿತನ ಬಡತನಗಳಲ್ಲಿ ಮೇಲು ಕೀಳುಗಳಲ್ಲಿಯೂ ರೋಗ ಆರೋಗ್ಯಗಳಲ್ಲಿಯೂ ಮರಣವು ನಮ್ಮನ್ನು ಅಗಲಿಸುವ ತನಕ
ಅಗಲಿಸುವ ತನಕ ನಿನ್ನೊಂದಿಗಿದ್ದು ನಿನ್ನೊಂದಿಗಿದ್ದು ಪ್ರೀತಿಸಿ ಪ್ರೀತಿಸಿ ಸಲಹುವೆನು ಸಲಹುವೆನು ಕ್ರಿಸ್ತನು ತನ್ನ ಕ್ರಿಸ್ತನು ತನ್ನ ಸಭೆಯನ್ನು ಸಭೆಯನ್ನು ಕಾಪಾಡಿದ ರೀತಿಯಲ್ಲಿ ಕಾಪಾಡಿದ ರೀತಿಯಲ್ಲಿ ನಿನ್ನನ್ನು ನಿನ್ನನ್ನು ಸಂರಕ್ಷಿಸುವೆನು ಸಂರಕ್ಷಿಸುವೆನು ಹೀಗೆಂದು ಹೀಗೆಂದು ಪ್ರಮಾಣಪೂರ್ವಕವಾಗಿ ಪ್ರಮಾಣಪೂರ್ವಕವಾಗಿ ವಚನ ಕೊಡುತ್ತೇನೆ ವಚನ ಕೊಡುತ್ತೇನೆ ರಾಧಿಕಾ ಎಂಬ ನಾನು ರಾಧಿಕಾ ಎಂಬ ನಾನು ನಿರೋಷ್ ಎಂಬ ನಿಮ್ಮನ್ನು ನಿರೋಷ್ ಎಂಬ ನಿಮ್ಮನ್ನು ಭೂಪರಲೋಕಗಳ ಭೂಪರಲೋಕಗಳ ಒಡೆಯನಾದ ಒಡೆಯನಾದ ಯೆಹೋವನ ಯೆಹೋವನ ಸನ್ನಿಧಾನದಲ್ಲಿ ಸನ್ನಿಧಾನದಲ್ಲಿ ಆತನ ಆತನ ಸಭೆಯ ಮುಂದೆ ಸಭೆಯ ಮುಂದೆ ನನ್ನ ನನ್ನ ಪತಿಯನ್ನಾಗಿ ಪತಿಯನ್ನಾಗಿ ಸ್ವೀಕರಿಸುತ್ತೇನೆ ಸ್ವೀಕರಿಸುತ್ತೇನೆ ನಿಮ್ಮನ್ನು ನಿಮ್ಮನ್ನು ಕ್ರಿಸ್ತನ ಪ್ರೀತಿಯಲ್ಲಿ ಕ್ರಿಸ್ತನ ಪ್ರೀತಿಯಲ್ಲಿ ಸನ್ಮಾನಿಸಿ ಸನ್ಮಾನಿಸಿ ಅಪೊಸ್ತಲರ ಅಪೊಸ್ತಲರ ಕಟ್ಟಳೆಯ ಪ್ರಕಾರ ಕಟ್ಟಳೆಯ ಪ್ರಕಾರ ಇಂದಿನಿಂದ ಇಂದಿನಿಂದ ನಿಮ್ಮ ನಿಮ್ಮ ಸುಖ ದುಃಖಗಳಲ್ಲಿ ಸುಖ ದುಃಖಗಳಲ್ಲಿ ಶ್ರಮ ಸಂಕಟಗಳಲ್ಲಿ ಶ್ರಮ ಸಂಕಟಗಳಲ್ಲಿ ಸಿರಿತನ ಬಡತನಗಳಲ್ಲಿ ಸಿರಿತನ ಬಡತನದಲ್ಲಿ ಮೇಲು ಕೀಳುಗಳಲ್ಲಿಯೂ ಮೇಲು ಕೀಳುಗಳಲ್ಲಿಯೂ ರೋಗ ಆರೋಗ್ಯಗಳಲ್ಲಿಯೂ ರೋಗ ಆರೋಗ್ಯಗಳಲ್ಲಿಯೂ ಮರಣವು ಮರಣವು ನಮ್ಮನ್ನು ನಮ್ಮನ್ನು ಅಗಲಿಸುವ ತನಕ ಅಗಲಿಸುವ ತನಕ ನಿಮ್ಮೊಂದಿಗಿದ್ದು ನಿಮ್ಮೊಂದಿಗಿದ್ದು ಪ್ರೀತಿಸಿ ಪ್ರೀತಿಸಿ ಸಲಹುವೆನು ಸಲಹುವೆನು ಮತ್ತು ಸಭೆಯು ಮತ್ತು ಸಭೆಯು ಹೇಗೆ ತನ್ನ ಹೇಗೆ ತನ್ನ ಶಿರಸಾಗಿರತಕ್ಕಂತಹ ಸ್ಥಿರಸಾಗಿರತಕ್ಕ ತಕ್ಕಂತಹ ಕ್ರಿಸ್ತನಿಗೆ ಕ್ರಿಸ್ತನಿಗೆ ಅಧೀನವಾಗಿರುವ ಅಧೀನವಾಗಿರುವ ಪ್ರಕಾರ ಪ್ರಕಾರ ನಿಮಗೆ ನಿಮಗೆ ಅಧೀನಲಾಗಿರುವೆನು ಅಧೀನಲಾಗಿರುವೆನು ಹೀಗೆಂದು ಹೀಗೆಂದು ಪ್ರಮಾಣಪೂರ್ವಕವಾಗಿ ಪ್ರಮಾಣಪೂರ್ವಕವಾಗಿ ವಚನ ಕೊಡುತ್ತೇನೆ ವಚನ ಕೊಡುತ್ತೇನೆ ನೀವೀಗ ಕೊಟ್ಟ ವಾಗ್ದಾನಗಳನ್ನು ದೇವರು ಕೇಳಿದ್ದಾನೆ ನಾವು ಅದಕ್ಕೆ ಸಾಕ್ಷಿಗಳಾಗಿದ್ದೇವೆ ಈಗ ಸ್ತ್ರೀಯ ತಂದೆ ತಾಯಿಗಳು ಸ್ತ್ರೀಯ ಬಲಗೈಯನ್ನು ಪುರುಷನ ಬಲಗೈಗೆ ಒಪ್ಪಿಸಿಕೊಳ್ಳಬೇಕಾಗಿ ಸ್ತ್ರೀಯ ತಂದೆ ತಾಯಿ ಮುಂದೆ ಬಂದು ಸ್ತ್ರೀಯ ಬಲಗೈಯನ್ನು ಪುರುಷನ ಕೈಗೆ ಒಪ್ಪಿಸಿಕೊಳ್ಳಬೇಕಾಗಿ ಈ ಕಡೆ ತಿರುಗಿ ಈಗ ನಮ್ಮ ಮಧ್ಯದಲ್ಲಿ ಸೋದಂತ ಜೋಸೆಫ್ ಅವರು ತಾಳಿಗಾಗಿ ಪ್ರಾರ್ಥಿಸಬೇಕಾಗಿ ಕೇಳ್ಕೊಳ್ತೀನಿ ಸಭೆಗಳೆಲ್ಲರೂ ಎದ್ದು ನಿಂತುಕೊಳ್ಬೇಕೆಂದು ಕೇಳಿ ಪ್ರಾರ್ಥಿಸೋಣ. ಪರಿಶುದ್ಧರು 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 ಎಂದು ದಿನನಿತ್ಯವೂ ಕೆರೂಬಿಗಳಿಂದಲೂ ಕೋಟ್ಯಾನುಕೋಟಿ ಪರಿಶುದ್ಧ ದೇವದೂತರುಗಳಿಂದಲೂ ಸ್ತುತಿ ಸ್ತೋತ್ರಗಳನ್ನು ಹೊಂದುತ್ತಿರುವ ನಮ್ಮೆಲ್ಲರ ಪ್ರೀತಿಯ ಪರಿಶುದ್ಧ ಪರಲೋಕದ ತಂದೆಯೇ, ನಿಮ್ಮ ಪೂಜ್ಯ ಪಾದಕ್ಕೆ ನಮ್ಮ ರಕ್ಷಕರಾದ ಯೇಸು ಸ್ವಾಮಿ ಮುಖಾಂತರ ನಾವೆಲ್ಲರೂ ಸ್ತೋತ್ರ ಮಾಡ್ತೀವಿ ತಂದೆ. ತಂದೆ, ನಮ್ಮೆಲ್ಲರನ್ನೂ ಉಳಿಸಿ ಒಂದು ಚಿಕ್ಕ ಗುಂಪಾಗಿ ಸೇರಿಸಿ ಸಹೋದರ ನಿರೋಷ್, ಸಹೋದರಿ ರಾಧಿಕಾ ಇವರಿಬ್ಬರನ್ನು ಒಂದುಗೂಡಿಸಿ ನಿಮ್ಮ ದಾಸನು ನಿಮ್ಮ ಭಕ್ತನು ನಮ್ಮೆಲ್ಲರ ಪ್ರೀತಿಯ ಸಭೆ ಇರಿ ಅಣ್ಣನ ಮುಖಾಂತರ ಮದುವೆಯನ್ನು ಮಾಡಿಸಲು ನೀವು ಒಂದುಗೂಡಿಸಿ ಅವರ ಮುಖಾಂತರ ಮಾಡಿದ ಎಲ್ಲ ವಿಷಯಗಳಿಗೋಸ್ಕರ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿದ್ದೀವಿ ತಂದೆ.
ಇವರಿಬ್ಬರು ಇನ್ನು ಮುಂದೆ ಗಂಡ ಹೆಂಡತಿಯರಾಗಿ ಜೀವಿಸಲು ಸತ್ಯ ವೇದದಲ್ಲಿ ಮರೆಯಾಗಿಟ್ಟಂತ ನಿಮ್ಮ ದೈವಿಕ ಯೋಜನೆಯನ್ನು ಈ ದಿನ ನಿಮ್ಮ ಜೀವವುಳ್ಳ ಮಾತುಗಳನ್ನು ಇವರಿಬ್ಬರಿಗೆ ಹೇಳಿ ಎಚ್ಚರಿಸಿ ಬಲಪಡಿಸಿ ಇನ್ನು ಮುಂದೆ ಇಬ್ಬರು ಯಾವ ರೀತಿ ಪ್ರೀತಿ ಅನ್ಯೋನ್ಯತೆ ಸಂತೋಷ ಸಮಾಧಾನದಲ್ಲಿ ಜೀವಿಸಬೇಕೆಂದು ಹೇಳಿಕೊಟ್ಟಂತ ಆ ಜೀವವುಳ್ಳ ಮಾತುಗಳಿಗೂ ಸಹ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿದೆ ತಂದೆ. ಇನ್ನು ಮುಂದೆ ಇವರಿಬ್ಬರು ತಂದೆ ನಿಮ್ಮ ಮುಂದೆಯೂ ನಿಮ್ಮ ಕುಮಾರರ ಮುಂದೆಯೂ ಸಭೆಯ ಹಿರಿಯ ಎಲ್ಲ ಅಣ್ಣಂದಿಯರ ಮುಂದೆಯೂ ಸಹೋದರ ಸಹೋದರಿಯರ ಮುಂದೆಯೂ ಮತ್ತು ಕುಟುಂಬದಲ್ಲಿಯೂ ಮತ್ತು ಎಲ್ಲೆಲ್ಲ ಇವರನ್ನು ನೀವು ನಡೆಸ್ತಿರೋ ಅಲ್ಲೆಲ್ಲವೂ ಇವರು ಇವತ್ತು ಕೇಳಿದ ಮಾತುಗಳನ್ನು ತನ್ನ ಹೃದಯದಲ್ಲಿಟ್ಟುಕೊಂಡು ಅದಕ್ಕೆ ವಿಧೇಯರಾಗಿ ಒಂದು ಸಾಕ್ಷಿಯಾಗಿ ಒಂದು ಮೆಚ್ಚುಗೆಯಾಗಿ ಜೀವಿಸಲು ನಿನ್ನ ಪರಿಶುದ್ಧಾತ್ಮದಿಂದ ತುಂಬಿ ಈ ಮದುವೆ ಒಂದು ಶುಭ ಕಾರ್ಯವನ್ನು ನಡೆಸುವುದಕ್ಕಾಗಿ ನಾವೆಲ್ಲರೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿದೆ ತಂದೆ. ತಂದೆ ಒಳ್ಳೆ ಸಭೆ ಹಿರಿಯ ರಾಜು ಅಣ್ಣನವರು ತನ್ನ ಭಕ್ತಾದಿಗಳಿಗೂ ತನ್ನ ದಾಸರ ಸಹೋದರಿಗೂ ಮಾಡತಕ್ಕಂಥ ಒಂದು ಕರ್ತವ್ಯವನ್ನು ಈ ದಿನ ಮಾಡಿ ನಮ್ಮೆಲ್ಲರ ಮುಂದೆ ಒಂದು ಸಾಕ್ಷಿಯಾಗಿ ಜೀವಿಸುವಾಗ ಅವರ ಮುಂದೆ ನಡೆಯುವಂಥ ಒಂದೊಂದು ವಿಷಯದಲ್ಲೂ ನಿನಗೆ ಮೆಚ್ಚುಗೆಯಾಗಿ ಸಾಕ್ಷಿಯಾಗಿ ಇಂಥ ಕೆಲಸಗಳಲ್ಲಿ ಹೆಚ್ಚೆಚ್ಚಾಗಿ ಮಾಡಲು ಅವ್ರಿಗೂ ಸಹ ನಿನ್ನ ಪರಿಶುದ್ಧಾತ್ಮದಿಂದ ತುಂಬಿ ನಡೆಸ್ತಿರುವುದಕ್ಕಾಗಿ ಸ್ತೋತ್ರ ತಂದೆ. ಇವರಿಬ್ಬರು ಇನ್ನು ಮುಂದೆ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಮತ್ತೊಬ್ಬರು ತನಗಿಂತ ಶ್ರೇಷ್ಠರೆಂದು ತಿಳಿದು ವಿಧೇಯತ್ವ ತೋರಿಸದಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿ ಕಷ್ಟ ದುಃಖಗಳಲ್ಲಿ ಪಾಲುಗಾರರಾಗಿ ನಡೆದುಕೊಳ್ಳಲು ಈ ದಿನ ಹೇಳಿರುವಂಥ ಎಲ್ಲ ಬುದ್ಧಿ ಮಾತುಗಳಿಗೋಸ್ಕರ ಸ್ತೋತ್ರ ತಂದೆ. ಇವರಿಬ್ಬರು ಇನ್ನು ಮುಂದೆ ನಿಮಗೆ ಒಂದು ಸಾಕ್ಷಿಯಾಗಿ ಜೀವಿಸುವುದಕ್ಕೋಸ್ಕರ ಇಲ್ಲಿ ತಲೆಬಾಗಿರುವಂಥ ನಮ್ಮ ಸಭೆಯ ಹಿರಿಯ ಅಣ್ಣಂದಿರು ಸಹೋದರ ಸಹೋದರಿಯರು ಬಂಧು ಬಳಗದವರು ಕುಟುಂಬದವರು ಈ ಇಬ್ಬರಿಗೋಸ್ಕರ ಪ್ರಾರ್ಥಿಸಿಕೊಳ್ಳುವರಾಗಿದ್ದೀವಿ ತಂದೆ. ಇಂಥ ಒಂದು ಮದುವೆಯಲ್ಲಿ ನಿಮ್ಮ ಜೀವವುಳ್ಳ ಮಾತುಗಳನ್ನು ಹೇಳಿ ಇವರನ್ನು ಎಚ್ಚರಿಸಿ ಬಲಪಡಿಸಿ ಆಶೀರ್ವದಿಸಿ ಇನ್ನು ಮುಂದೆ ಯಾವ ರೀತಿ ನಡೀಬೇಕೆಂದು ಹೇಳಿಕೊಟ್ಟಂಥ ಹಿರಿಯ ಸಭೆ ಪುಟ್ಟಚಂದ್ರಣ್ಣನವರ ಒಂದು ಸೇವೆಯನ್ನು ಅಂಗೀಕರಿಸಿರಿ ಆಶೀರ್ವದಿಸಿರಿ. ಬರ್ತಕ್ಕಂಥ ದಿನಗಳಲ್ಲಿ ಇನ್ನು ಹೆಚ್ಚೆಚ್ಚಾಗಿ ನಿಮಗೆ ವಿಧೇಯರಾಗಿ ನಿಮ್ಮ ನಾಮ ಮಹಿಮೆ ಪಡುವುದಕ್ಕೋಸ್ಕರ ಇಂಥ ಮಕ್ಕಳ ಕಷ್ಟ ದುಃಖದಲ್ಲಿ ಪಾಲುಗಾರರಾಗಿ ಇಂಥ ಒಂದು ಸಂತೋಷದ ಕಾರ್ಯಗಳನ್ನು ಮಾಡಿಸುವುದಕ್ಕಾಗಿ ಆತನನ್ನು ಆದುಕೊಂಡು ನೀವು ನಡೆಸಿದ್ದಕ್ಕಾಗಿ ನಿನ್ನ ಪಾದಕ್ಕೆ ಕೋಟಿ ವಂದನೆ ತಂದೆ. ಇಲ್ಲಿ ತಲೆಬಾಗಿರುವ ಪ್ರತಿಯೊಬ್ಬರು ಸಹ ಆ ಮಾತುಗಳನ್ನು ಕೇಳಿ ತಮ್ಮ ಜೀವನದಲ್ಲಿ ಪುನಃ ಅದೇ ರೀತಿ ನಡೆಯಲು ನಮಗೂ ಸಹ ನೀವು ಮಾತಾಡಿ ಎಚ್ಚರಿಸಿದ್ದಕ್ಕಾಗಿ ಸೋಸ್ತರ ತಂದೆ. ಮತ್ತೊಮ್ಮೆ ಈ ನೀರೋಜ್ ಮತ್ತು ರಾಧಿಕನನ್ನ ಪೂಜೆ ಪಾದ ಒಪ್ಪಿಸ್ಕೊಡ್ತೀವಿ. ಇನ್ನು ಮುಂದೆ ಆಗುವಂಥ ಎಲ್ಲ ಕಾರ್ಯಗಳಲ್ಲಿ ನೀವೇ ನಮ್ಮೆಲ್ಲರೊಂದಿಗಿದ್ದು ಸಹಾಯ ಮಾಡಿ ನಡೆಸಿರಿ ತಂದೆ. ಈಗ ಈ ಮಾಂಗಲ್ಯ ಭಾಗ್ಯವನ್ನು ಸಹ ನೀವು ಆಶೀರ್ವದಿಸಿ ನಡೆಸಬೇಕೆಂದು ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕರು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ಬೇಡುತ್ತೇವೆ ತಂದೆ. ಸಾಕು.
ನಿಂತ್ಕೊಳ್ಳಿ. ಸೆಂಟರ್ ಬಾ ಮಾಡ್ಕೊಂಡು ಹಿರೋಶ ಮಾತನು ರಾಧಿಕಾ ಎಂಬಾಕೆಯು ಸರ್ವಶಕ್ತ ದೇವರಾದ ಯಹೋವನು ಮತ್ತು ನಮ್ಮ ರಕ್ಷಕನು ಒಡೆಯನು ಮಧ್ಯಸ್ಥನು ಆದ ಯೇಸು ಕ್ರಿಸ್ತನ ಎದುರಿನಲ್ಲಿಯೂ ಈ ಸಭೆಯ ಸಮಕ್ಷಮದಲ್ಲಿಯೂ ಪರಸ್ಪರ ಪ್ರಮಾಣಪೂರ್ವಕವಾಗಿ ವಚನ ಕೊಟ್ಟು ಮದುವೆಯಾಗಿದ್ದಾರೆ. ಆದ್ದರಿಂದ ನಮ್ಮ ದೇಶದ ಶಾಸನದ ಅನುಸಾರವಾಗಿಯೂ ದೇವರ ನಿಬಂಧನೆಗಳ ಅನುಸಾರವಾಗಿಯೂ ಇವರುಗಳು ಪತಿ ಪತ್ನಿಯಾಗಿದ್ದಾರೆ. ದೇವರಾದ ಯಹೋವನು ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಪ್ರಕಟ ಮಾಡುತ್ತೇನೆ. ಆಮೇನ್. ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ಈ ಆರಾಧನೆಯನ್ನು ಅಂತ್ಯಗೊಳಿಸುವ ಹಾಗೆ ನಾವೆಲ್ಲರೂ ಎದ್ದು ನಿಂತು ಕೊನೆಯ ಸಂಗೀತ ಎಲ್ಲ ಒಳ್ಳೆ ದಾನಗಳ ಎಂಬಂತ ಸಂಗೀತನ ದೇವರ ನಾಮಕ್ಕೆ ಮಹಿಮೆಯಾಗುವಂತೆ ಹಾಡಿಕೊಡೋಣ. ಪರಲೋಕದ ನಮ್ಮ ತಂದೆಯಾದ ಯೆಹೋವನೇ,
ನಿಮ್ಮ ಅಪಾರವಂತ ಪ್ರೀತಿ ಕೃಪೆ ಕರುಣೆಯಿಂದ ನಮ್ಮನ್ನು ಜೀವಿಸಲು ಸಂಕೇತಿಟ್ಟು ಕಳೆದ ಎಲ್ಲಾ ದಿನಗಳಲ್ಲಿ ನಮ್ಮನ್ನು ಕಾದು ಕಾಪಾಡಿ ಈ ಸಂಜಾ ವೇಳೆಯಲ್ಲಿ ಈ ಒಂದು ಸ್ಥಳದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನೀನು ಅನುಗ್ರಹಿಸಿದಂತ ಈ ಒಂದು ಶುಭ ಕಾರ್ಯವನ್ನು ನಡೆಸಲಿಕ್ಕೆ ಕೊಟ್ಟಂತ ಎಲ್ಲಾ ಸಹಾಯಗಳಿಗಾಗಿ ಸ್ತೋತ್ರ ಹೇಳ್ತೇವೆ ಹೌದು ಕರ್ತನೇ ಮಾನವರನ್ನ ನೀನು ಅಪಾರವಾಗಿ ಪ್ರೀತಿ ಮಾಡಿದಿ ಹೌದು ನಿಮ್ಮ ಪರಿಶುದ್ಧ ವಾಕ್ಯದಲ್ಲಿ ನೋಡುವಾಗ ಮಾನವರನ್ನ ನಿಮ್ಮ ಸ್ವರೂಪದಲ್ಲಿ ನಿಮ್ಮ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ್ರಲ್ಲಿ ಮಾನವರ ಮೇಲೆ ನಿಮಗೆ ಬಂದ ಅಪಾರವಾದ ಪ್ರೀತಿಯನ್ನು ವ್ಯಕ್ತಪಡಿಸಿದ್ರಿ ಅದು ಮಾತ್ರವಲ್ಲದೆ ಗುರುವನ್ನು ಉಂಟು ಮಾಡುವಾಗಲೇ ಅದನ್ನು ಶೂನ್ಯ ಸ್ಥಾನವಾಗಿ ಬಂದು ಸೃಷ್ಟಿಸದೆ ಜನ ನಿವಾಸಕ್ಕಾಗಿ ಉಂಟು ಮಾಡಿದೆ ಎಂಬುದಾಗಿ ವಾಕ್ಯದ ಮೂಲಕವಾಗಿ ತಿಳಿಸಿದರೆ ಪರಲೋಕವು ಯೆಹೋವನು ಪರಲೋಕವನ್ನು ನರಸಂತಾನಕ್ಕೆ ಕೊಟ್ಟಿದ್ದಾರೆ ಎಂಬುದಾಗಿ ತಿಳಿಸುವಾಗ ಈ ಭೂಮಿಯನ್ನು ಉಂಟು ಮಾಡಿ ಮಾನವನಿಗಾಗಿ ಕೊಟ್ಟಿದ್ದಿ ಎಂಬತಕ್ಕಂಥದ್ದನ್ನ ವಾಕ್ಯದ ಮೂಲಕವಾಗಿ ದೃಢಪಡಿಸಿದ್ದೆ ಹೌದು ಕರ್ತನೇ ಇಂತಹ ಅಪಾರವಾದ ಪ್ರೀತಿಯನ್ನ ಮಾನವರಾದ ನಮ್ಮ ಮೇಲೆ ಇಟ್ಟಿದ್ದಿ ಆದಿ ತಂದೆಗಳು ಕೊಟ್ಟಂತ ಒಂದು ಸಣ್ಣ ಆಜ್ಞೆಯನ್ನು ಮೀರಿ ಅವಿಧೇಯರಾಗಿ ಪಾಪ ಮಾಡಿ ಪಾಪದ ಸಂಬಳವಂತ ಮರಣವನ್ನ ಬಳಿಗಳಾಗಿ ಪಡ್ಕೊಂಡ್ರು ಹಾಗಾಗಿ ನೀನು ಅವರನ್ನ ಕೈ ಬಿಡದೆ ಜೀವಗಳ ಮಧ್ಯದಲ್ಲಿ ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಕೊಡುವುದರ ಮೂಲಕವಾಗಿ ಮಾನವರ ಮೇಲೆ ನೆಮ್ಮಿಗಿರುವಂತ ಅಪಾರವಂತ ಪ್ರೀತಿಯನ್ನು ವ್ಯಕ್ತಪಡಿಸಿದ್ರಿ ಭಕ್ತನು ಕುಡಿಯುವಾಗೆ ಈ ದಿವ್ಯವಾದ ಪ್ರೀತಿಗೆ ಬದಲನ್ನು ಕೊಡದೆ ಸರ್ಪತ್ತು ಪ್ರಾಣ ಕೊಟ್ಟಾಗಿ ಇನ್ನೂ ಸಾರ್ವಜನಿಕವಾಗಿ ಮಾಡಿದ್ದಾರೆ ಹೌದು ಕರ್ತನೇ ಇಷ್ಟು ವಿಶೇಷವಾಗಿ ಬಹಳವಾಗಿ ನಮ್ಮನ್ನ ಪ್ರೀತಿ ಮಾಡುವಾಗ ನಾವು ನಿಮ್ಮನ್ನ ಯಾವ ರೀತಿ ಪ್ರೀತಿ ಮಾಡ್ತಾ ಇದ್ದೇವೆ ಎಂಬ ಪ್ರಶ್ನೆ ನಾಲ್ಕು ನಮ್ಮಲ್ಲಿನ ಲೋಪದೋಷಗಳು ಬಲಹೀನತೆಗಳೆಲ್ಲವನ್ನು ಕೂಡ ವಾಕ್ಯದ ತಿಂಡಿಯಿಂದ ತೊಳೆದುಕೊಂಡು ನಾವು ಪರಿಶುದ್ಧರಾಗಿ ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ಶುದ್ಧತೆಯಿಂದ ಅಶುದ್ಧತೆಗೆ ಸಾಮರ್ಥ್ಯ ನಮ್ಮೆಲ್ಲರನ್ನ ಆಶ್ರಯಿಸಿ ಬಲಪಡಿಸಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ತೇವೆ ಹೌದು ಕರ್ತನೇ ಅಂದು ಮಾನವರನ್ನ ಮುಟ್ಟು ಮಾಡಿ ಅವರು ಒಟ್ಟಿಯಾಗಿರುವುದು ಒಳ್ಳೆಯದಲ್ಲ ಎಂಬುದಾಗಿ ಅವರನ್ನ ಒಟ್ಟಾಗಿ ಸಹಕಾರಿಯನ್ನ ಕೊಟ್ಟು ಒಟ್ಟು ಮೂಡಿಸಿದ್ದಿ ಆ ಒಂದು ಶುಭ ಕಾರ್ಯವನ್ನ ವಿವಾಹವನ್ನ ಪರಿಶುದ್ಧ ವಿವಾಹವನ್ನ ನೀನೆ ಅದನ್ನ ಪ್ರಾರಂಭದಲ್ಲಿ ಆರಂಭಿಸಿದ್ದಿ ಹೀಗೆ ಕೂಡ ನೀನು ಏರ್ಪಡಿಸಿದ್ದ ಒಂದು ಮದುವೆ ಕಾರ್ಯದಲ್ಲಿ ನಾವಿದ್ದೇವೆ ಈ ಒಂದು ಮದುವೆ ಕಾರ್ಯ ಮುಂದೆ ನಡೆಯುವಂತ ಒಂದು ಮದುವೆ ಕಾರ್ಯಕ್ಕೆ ಅದು ಛಾಯೆಯಾಗಿದೆ ಸಭೆಯನ್ನ ನಮ್ಮ ಚಕ್ರಾಂತ ಯೇಸು ಕ್ರಿಸ್ತನು ಬೋಧಿಸುವಂತ ಒಂದು ಕಾರ್ಯಕ್ಕೆ ಅದು ಛಾಯೆಯಾಗಿದೆ ಎಂಬುದಾಗಿ ವಾಕ್ಯದ ಮುಖವಾಗಿ ತಿಳಿಸಿದ್ರಿ ಈ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡು ಕರ್ತನೆ ನಾವು ನಿನಗೆ ಮೆಚ್ಚುಗೆ ಆದ ರೀತಿಯಲ್ಲಿ ನಮ್ಮ ಜೀವಿತವನ್ನ ರೂಪಿಸಿಕೊಂಡು ನಮ್ಮ ನಡೆ ನಮ್ಮ ನುಡಿ ನಮ್ಮ ಕ್ರಿಯೆಗಳ ಮೂಲಕವಾಗಿ ನಿನಗೆ ಮೆಚ್ಚುಗೆಯುಳ್ಳ ಮಕ್ಕಳಾಗಿ ಲೋಕದಲ್ಲಿ ತೀರಿಸಲ್ಲ ನಿಮಗೆ ಮಹಿಮೆಪಡಿಸುವ ರೀತಿಯಲ್ಲಿ ನಮ್ಮೆಲ್ಲರನ್ನ ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ತೇವೆ ವಿಶೇಷವಾಗಿ ಕರ್ತನೆ ನಿಮ್ಮ ಸಾನ್ನಿಧ್ಯದಲ್ಲಿ ಒಡಂಬಡಿಕೆ ಮೂಲಕವಾಗಿ ವಾಗ್ದಾನ ಮೂಲಕವಾಗಿ ವಚನಗಳನ್ನ ಒಬ್ಬರಿಗೊಬ್ಬರು ಕೊಟ್ಟು ಅವರು ಸತಿಪತಿಗಳಾಗಿ ನಿಮ್ಮ ಮುಂದೆ ಅವರು ವಾಗ್ದಾನ ಮಾಡಿದ್ದಾರೆ ತಾವು ಕೊಟ್ಟಂತ ವಾಗ್ದಾನಗಳನ್ನ ಯಾವಾಗಲೂ ನೆನಪು ಮಾಡಿಕೊಂಡು ಕರ್ತನೆ ಅವರ ಜೀವಿತದ ಅಂತ್ಯದಲ್ಲೂ ಕೂಡ ನಿನಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಪ್ರೀತಿಯಲ್ಲಿಯೋ ನಂಬಿಕೆಯಲ್ಲಿಯೋ ಅನ್ಯೋನ್ಯತೆಯಲ್ಲಿ ಅವರು ಒಂದಾಗಿ ಸಾಕುವಂತೆ ಪ್ರೀತಿಯ ಬಂಧನದಿಂದ ಅವರನ್ನ ಬಂಧಿಸಿ ನಡೆಸಬೇಕೆಂಬುದಾಗಿ ಕೂಡ ಎಂದು ಹೇಳ್ತೇವೆ ಅವರ ಕುಟುಂಬಿಕ ಜೀವಿತದಲ್ಲಿ ಕರ್ತನೆ ನೀನೇ ಅವರನ್ನ ಆಶೀರ್ವದಿಸಿ ಅವ್ರಿಗೆ ಬೇಕಾದೆಲ್ಲ ಲೌಕಿಕ ಆತ್ಮಿಕ ಆಶೀರ್ವಾದದಿಂದ ತುಂಬಿಸಿ ನಡೆಸಬೇಕೆಂಬುದಾಗಿ ಕೂಡ ಹೇಳ್ತೇವೆ ಹೌದು ಅವರಿಗೆ ಪುತ್ರ ಸಂತಾನವನ್ನ ಗರ್ಭ ಫಲವನ್ನ ಕೊಡುವಂತ ನೀನೇ ಎಂಬುದಾಗಿ ವಾಕ್ಯದಲ್ಲಿ ತಿಳಿಸಿದ್ದೀನಿ ಇಂತೆಲ್ಲ ಆಶೀರ್ವಾದಗಳಿಂದ ತುಂಬಿಸಿ ಅವರು ನಿನಗೆ ಮೆಚ್ಚುಗೆ ಆದ ರೀತಿಯಲ್ಲಿ ತಮ್ಮ ಜೀವಿತವನ್ನು ರೂಪಿಸಿಕೊಂಡು ಅವರೆಲ್ಲ ತಂದೆ ತಾಯಿಗಳಿಗೆ ಹಿರಿಯರಿಗೆ ಅವರೆಲ್ಲ ಕುಟುಂಬಸ್ಥರಿಗೆ ಬಂದು ಬಳಗದವರಿಗೆ ಮುಖ್ಯವಾಗಿ ನಿಮಗೆ ಮಹಿಮೆ ತರುವಂತ ಮಕ್ಕಳಾಗಿ ತೀರಿಸುವಂತೆ
आशीर्वे बलपड़ी नडस बेड़कोते जीवित प्रार्थस्ते सहाय सहवास सदा नमेलो धन्यवाद बंधु मित्र स्नेहितर ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಕರ್ತನಲ್ಲಿ ಪ್ರೀತಿ ಅಂತ ಸೌಂದರ್ಯ ಸೌಂದರ್ಯ ಇನ್ನು ಸ್ವಲ್ಪ ಕ್ಷಣಗಳಲ್ಲಿ ರಿಸೆಪ್ಷನ್ ಶುರು ಆಗ್ತದೆ ಅದಾಗಿದ ನಂತರ ಭೋಜನ ಸಿದ್ಧತೆ ಆಗಿದೆ ಎಲ್ಲರಿಗೂ ದಯವಿಟ್ಟು ಆ ಭೋಜನವನ್ನು ಸೇವಿಸಿ ಎಲ್ಲರೂ ನಂತರ ತಮ್ಮ ಮನೆಗಳಿಗೆ ತೆರಳಬೇಕಾಗಿ ಕೇಳ್ಕೊಳ್ತೀವಿ ಧನ್ಯವಾದಗಳು ಥ್ಯಾಂಕ್ ಯು